ನನ್ನ ಹೆಸರು ಶಿಲ್ಪಾ ಕೌಲೂರ್ ಅಂತೇಳಿ. ಇಲ್ಲಿ ಶಿವಾಜಿನಗರ ಗ್ರಾಮ ಪಂಚಾಯತಿಯಲ್ಲಿ 4 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಗ್ರಾಮ ಪಂಚಾಯತಿಗೆ ಒಟ್ಟು 4 ಗ್ರಾಮಗಳು ಬರ್ತಿದ್ದಾವೆ. ಒಂದು ಶಿವಾಜಿನಗರ, ಅತ್ತಿಕಟ್ಟಿ, ದಿಂಡೂರು ಹಾಗೂ ಸಿಂಟ್ರಾಯನಕೆರೆ ಗ್ರಾಮ ಅಂತೇಳಿ. ದಿಂಡೂರು ಗ್ರಾಮದಲ್ಲಿ ಒಟ್ಟು 1,135 ಜನಸಂಖ್ಯೆ ಬರುತ್ತೆ ಸರ್. ಒಟ್ಟು ಕುಟುಂಬಗಳು 305 ಕುಟುಂಬಗಳು ಇದೆ ಸರ್. ಮಣ್ಣಿನ ಕೊಡಪನ ಅದರಲ್ಲಿ ನೀರು ಹೋಗ್ತಿದ್ವಿ ಮೊದಲು. ನಾವು ಇಲ್ಲಿಂದ 2-3 ಕಿಲೋಮೀಟರ್ ಹೋಗ್ತಿದ್ವಿ. ನೀರು ಭಾಳ, 1 ತಾಸು ಬೇಕ್ರಿ ಒಂದು ಕೊಡ ನೀರು ತೊಂಬರಾಕ. 1 ತಾಸು ನೀರು ಅಂದ್ರೆ ಬಂಗಾರ. ಅದು ಜಳಕ ಮಾಡಕ್ಕೆ ಸದ್ಗೆ ಸಿಗ್ತಿದ್ದಿಲ್ಲ ಮೊದಲು. ಇಲ್ಲಿ ಡಿ ಬಿ ಒಟಿ ಅಂತೇಳಿ ಒಂದು ಮಾಡಿಬಿಟ್ಟು ತುಂಗಭದ್ರ ನದಿ ನೀರನ್ನ ಪೈಪ್ ಲೈನ್ ಅನ್ನು ಜೋಡಣೆ ಮಾಡಿಬಿಟ್ಟು ನೀರನ್ನ ಸರಬರಾಜು ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಸರ್. ಜಲ್ ಜೀವನ್ ಮಿಷನ್ ಬಂದ ನಂತರ ಪ್ರತಿ ಗ್ರಾಮಕ್ಕೆ ತಲುಪಿಸಿದ ನೀರನ್ನ ಈಗ ಪ್ರತಿ ಮನೆಗೆ ತಲುಪಿಸುವ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಹರ್ ಘರ್ ಜಲ್ ಅಂದ್ರೆ ಏನ್ ಹೇಳ್ತಾರೋ, ಪ್ರತಿ ಮನೆಗೆ ಶುದ್ಧ ಕುಡಿಯುವ ನೀರನ್ನ ನಾಳಾ ಸಂಪರ್ಕ ಮೂಲಕ ತಲುಪಿಸುವುದು ಈ ಯೋಜನೆಯ ಉದ್ದೇಶ. ಮನೆ ಮನೆಗೆ ನಾಳ ಮಾಡಿ ಮತ್ತು ಕುಡಿಯೋ ನೀರು ಜಲ ಫಿಲ್ಟರ್ ನೀರಾಗಿ ಬರ್ತೈತಿ. ಜೆ ಜೆ ಮಾಡ್ಸ್ಯಾರ ಸರ್ ಕಾಂಟ್ರಾಕ್ಟ್. ಅದರ ಬಗ್ಗೆ ನಾವು ಫಸ್ಟ್ ಗ್ರಾಮದಲ್ಲಿ ಪ್ರಚಾರ ಮಾಡಿದ್ವಿ. ಮನೆ ಮನೆಗಳು ಭೇಟಿ ಕೊಟ್ಟಿವಿ. ನಿಮ್ಮ ಮನೆಗೆ ನಲ್ಲಿ ನೀರು ಕೊಡ್ತಾ ಇದ್ದೀವಿ. ಯಾವ್ದು ಎಲ್ಲವನ್ನ ಮಿತವಾಗಿ ಬೆಳೆಸ್ಬೇಕು, ಬೇಜವಾಬ್ದಾರಿಯುತವಾಗಿ ನೀರನ್ನ ಬೆಳೆಸಬಾರ್ದು ಅಂತೇಳಿ ಅದ್ರ ಬಗ್ಗೆ ಅರಿವು ಮೂಡಿಸಿದ್ವಿ ಸರ್. ಇಲ್ಲಿ 37.5 ಗವರ್ಮೆಂಟ್ ಆಫ್ ಕರ್ನಾಟಕ, 37.5 ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ 15% ಗ್ರಾಮ ಪಂಚಾಯತ್ನ 15ನೇ ಹಣಕಾಸು ಯೋಜನೆಯಿಂದು ಮತ್ತು 10% ಸಮುದಾಯ ವಂತಿಕೆ ಅಂತೂ ಸಾರ್ವಜನಿಕರು ಪ್ರತಿ ಮನೆಗೆ ಅವರು ಕನೆಕ್ಷನ್ಗೆ ಬಂದು ಶೇರ್ ಕೊಡಬೇಕು. ದಿಂಡೂರು ಗ್ರಾಮದಲ್ಲಿ ಒಟ್ಟು 305 ಮನೆಗಳಿವೆ. 305 ಮನೆಗಳಿಗೂ ನಾವು ಕನೆಕ್ಷನ್ ಕೊಟ್ಟಿದ್ದೇವೆ. ಎಲ್ಲರಿಗೂ ಕುಡಿಯುವ ನೀರು ಸೌಲಭ್ಯವನ್ನು ಈಗಾಗಲೇ ಒದಗಿಸಿದ್ದೇವೆ. ಈಗಾಗಲೇನು ಆ ಏನು ಸಂಸ್ಥೆಗಳು ಯಾವ ಬಂದು ಅನುಷ್ಠಾನ ಮಾಡ್ತಾ ಇದ್ದಾರೋ ಅವರಲ್ಲಿ ಲ್ಯಾಬ್ ಇದೆ. ಪ್ರತಿದಿನ ಬಂದು ಅವು ಎಷ್ಟು ಶುದ್ಧದ ಪರಿಣಾಮನ ಬಂದು ಅವರು ಅಳತೆ ಮಾಡಿ ನಮಗೆ ಬಂದು ಪ್ರತಿದಿನ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಈಗಾಗಲೇ ಬಂದು ನಾವು ಫೀಲ್ಡ್ ಟೆಸ್ಟ್ ಕಿಟ್ಸ್ FT ಅಂತ ಹೇಳ್ತೇವೆ. ಅದು ಮುಖಾಂತರ ಗ್ರಾಮ ಹಂತದಲ್ಲಿ ನೀರಿನ ಏನು ಕ್ವಾಲಿಟಿಯನ್ನು ಇನ್ಶೂರ್ ಮಾಡಲಿಕ್ಕೆ ನಾವು ಕ್ರಮ ತಗೊಂಡಿದ್ವಿ. ಮತ್ತು ನಮ್ಗೆ ಈಗ ಅಡ್ಡಾಡೋಕ್ಕಾಗೋದಿಲ್ಲರಿ, ಮನೆ ಮನೆಗೆ ನೀರಾಗಿ ಐತಿ, ಅದನ್ನು ಉಪಯೋಗ ಮಾಡ್ಕೊತೀವಿ ನಾವು. ಈಗ ಕಷ್ಟ ಇಲ್ಲ, ಈಗ ಬೇಕಾದಂಗೆ ಐತಿ ನೀರು. ಭಾಳ ಚಲೋ ಐತಿ, ಮೊದ್ಲು ಏನು ಸೌಲಭ್ಯ ನಾಳೆ ಬಂದಾಗ ಇನ್ನೊಟ್ಟು ಚಲೋ ಆಗ್ತದೆ.